ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಕಾಂಗ್ರೆಸ್ ಶಾಸಕ ಮೊಯ್ದಿನ್ ಬಾಬಾ ಅವರು ಈ ಬಾರಿ ಟಿಕೆಟ್ ಸಿಗದ ಕಾರಣದಿಂದಾಗಿ ಜೆಡಿಎಸ್ ನಿಂದ ಬಂಡಾಯ ಸಾರಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಾಬಾ ಅವರ ಈ ನಿರ್ಧಾರದ ಹಿಂದಿನ ಕಾರಣ ಏನು, ಇದರ ಬಗ್ಗೆ ಏನು ಹೇಳ್ತಾರೆ ಬಾಬಾ ಅವರು, ಮಾತನಾಡಿಸೋಣ. ಸರ್ ನಮಸ್ತೆ ಸರ್. ಈ ಬಾರಿ ತಮಗೆ ಕಾಂಗ್ರೆಸ್ ಇಂದ ಟಿಕೆಟ್ ಮಿಸ್ ಆಗಿರುವಂಥದ್ದು, ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಏನು ಹೇಳಿ ನೋಡಿ? ಜೆಡಿಎಸ್ ನಿಂದ ಆ ಪಕ್ಷ ಮತ್ತು ಆ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಒಲಗುತ್ತು, ದೇವೇಗೌಡರ ಬಗ್ಗೆ ನನಗೆ ಒಲಗುತ್ತು. ಆ ಒಂದು ಪಕ್ಷದಲ್ಲಿ ನ್ಯಾಯ ರೀತಿಯಲ್ಲಿ ನನಗೆ ನ್ಯಾಯ ಸಿಗ್ಬೋದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ, ನನ್ನ ಕ್ಷೇತ್ರದ ಅಗೋತ್ತರ ಕನಸುಗಳಿಗಾಗಿ ನನಸು ಮಾಡುವಂಥ ನಿಟ್ಟಿನಲ್ಲಿ ನಾನು ತಂದಂತಹ ಮಾರ್ಕೆಟ್ ಉಂಟು, ನಾನು ತಂದಂತಹ ವಸತಿಗಳುಂಟು, ನಾನು ತಂದಂತಹ ಪವಿತ್ರ ದೇಗುಲದ 58 ಕೋಟಿ ರಸ್ತೆಯಲ್ಲಿ 18 ಕೋಟಿ ಮಾತ್ರ ಯೂಸ್ ಮಾಡಿದಂತಹ, ಆ 40 ಕೋಟಿಯನ್ನು ಇತರ ಭಾಗಗಳಿಟ್ಟಂತಹ ಆ ಶಾಸಕರ ಆ ಒಂದು ದುರ್ಕನಸನ್ನು ಇವತ್ತು ನಾನು ನನಸು ಮಾಡುವಂಥ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಅಭ್ಯರ್ಥಿ ಜನಕ್ಕಾಗಿ, ನನ್ನ ಜನರಿಗಾಗಿ, ನನ್ನ ನಾಗರಿಕರಿಗಾಗಿ ನಾನು ನನ್ನನ್ನು ಮುಡಿಪಾಗಿಟ್ಟಿದ್ದೇನೆ. ನಾನು ಸಾರ್ವಜನಿಕ ಜೀವನದಿಂದ ಈ ಟಿಕೆಟನ್ನು ನನ್ನ 2 ಬಾರಿ ನನ್ನ ಹೆಸರು ಎನಸ್ಸಾಗುವಂತಹ ಹಂತದಲ್ಲಿ ಕಟ್ ಮಾಡಿ ಇವತ್ತು ತನ್ನ ಪಾಲುದಾರನಿಗೆ ನೀಡಿದಂತಹ ಡಿ ಕೆ ಶಿವಕುಮಾರರ ವಿರುದ್ಧ ನಾನು ಸೆಟೆದೆದ್ದು ನಿಂತು ಇವತ್ತು ಜನರ ಸೇವೆಗಾಗಿ, ಕಾರ್ಯಕರ್ತರ ಹಂಬಲಕ್ಕಾಗಿ ಬಂದಿದ್ದೇನೆ. ಸರ್, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ. ಸೊ ಬಾಬರ್ ಅವರಿಗೆ ಅಧಿಕಾರ ಮುಖ್ಯ ಆಯ್ತಾ ಪಕ್ಷ ನಿಷ್ಠೆಯಿಂದ, ಈ ರೀತಿ ಒಂದು ಸಂಶಯ? ಸರ್, ರಮಣಾಥ್ರಯ್ಯವರು ಹಳೆ ಮುಖಣ ಹೊಸ ಮುಖಣ, ಮಾನ್ಯ ಲೋಬರ್ ಅವರು ಹಳೆ ಮುಖಣ ಹೊಸ ಮುಖಣ, ಮಾನ್ಯ ಮಿಥುನ್ ರೈ ಅವರು ಹಳೆ ಮುಖಣ ಹೊಸ ಮುಖಣ, ಅದೇ ಥರ ಮಾನ್ಯ ಯು ಟಿ ಖಾದರ್ ಅವರು, ದ ಗ್ರೇಟ್ ಯು ಟಿ ಖಾದರ್ ಅವರು ಹೊಸ ಮುಖಣ ಹಳೆ ಮುಖಣ. ತಾವೆಲ್ಲಿ ಹೇಳ್ತೀರಾ ಹೊಸ ಮುಖ ಅಂತ ಕೊಟ್ಟರು ಅಂತೇಳಿ? ಒಂದು ರಕ್ಷಿತ್ ಶಿವರಾಮಿಗೆ ಒಂದು ಕೊಟ್ಟಿದ್ದಾರೆ, ಅಷ್ಟೇ ಬಿಟ್ಟು ಎಲ್ಲಿ ನೀವು ಆ ಥರ ಹೇಳುವಂಥದ್ದು ಸುಳ್ಳು. ಮೂಡುಬಿದಿರೆಯಲ್ಲಿ ಮಿಥುನ್ ರೈ ಅವರಿಗೆ ಕೊಟ್ಟಿದ್ದಾರೆ. ಮಿಥುನ್ ರೈ ಅವರು ಮೊದಲೇ ಇದ್ದಾರೆ, ಎಂ ಪಿ ಆಗಿದ್ದರು, ಕ್ಯಾಂಡಿಡೇಟ್ ಆಗಿದ್ದರು.